ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು APMC ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ. ಆತ್ಮೀಯರೇ, ಈ ದಿನ ಸೋರೆಕಾಯಿ ಇದೆಯಲ್ಲ, ಆ ಸೋರೆಕಾಯಿಯ ಉಪಯೋಗಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಸೋರೆಕಾಯಿ ಅದ್ಭುತವಾಗಿರತಕ್ಕಂಥ ಪೋಷಕ ತತ್ವಗಳನ್ನು ಹೊಂದಿದೆ. ಅದರಲ್ಲಿ ಕ್ಯಾಲ್ಸಿಯಂ ಇದೆ, ವಿಟಾಮಿನ್ಸ್ ಇದೆ, ಮಿನರಲ್ಸ್ ಇದೆ, ಅದರಲ್ಲಿ ಸೂಕ್ಷ್ಮ ಪೋಷಕ ತತ್ವಗಳಿದ್ದಾವೆ. ಅದ್ಭುತವಾಗಿರತಕ್ಕಂಥ ಪೋಷಕಾಂಶಗಳನ್ನು ಸೋರೆಕಾಯಿ ಹೊಂದಿದೆ. ಹೀಗೆ ಈ ಎಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಸೋರೆಕಾಯಿಯನ್ನು ನೀವು ಸೇವನೆ ಮಾಡೋದು ಹೇಗೆ, ಇದರಿಂದ ಯಾವೆಲ್ಲ ಕಾಯಿಲೆಗಳು ನಿವಾರಣೆ ಆಗ್ತವೆ ಅಂತ ಹೇಳಿದರೆ, ಸೋರೆಕಾಯಿ ಯಾರು ಹೆಚ್ಚು ಉಪಯೋಗ ಮಾಡ್ತೀರಾ ಅವ್ರಿಗೆ ಯಾವತ್ತೂ ಬೊಜ್ಜು ಉತ್ಪತ್ತಿ ಆಗೋದಿಲ್ಲ. ಈಗ ಎಷ್ಟು ದಪ್ಪ ಇರ್ತಾರೆ ಅಂದರೆ ಇಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿರ್ತವೆ ಟೈರ್ಗಳು. ಈ ಸೋರೆಕಾಯಲ್ಲಿ ಏನು ಶಕ್ತಿ ಇದೆ ಅಂದರೆ ಫ್ಯಾಟನ್ನು ಕರಗಿಸ್ತಕ್ಕಂಥ ಶಕ್ತಿ ಇದೆ. ಮತ್ತು ಸೋರೆಕಾಯನ್ನು ಯಾರು ಉಪಯೋಗ ಮಾಡ್ತಾರೆ ಅವ್ರಿಗೆ ಕೂದಲು ಬೆಳ್ಳಗಾಗೋದಿಲ್ಲ. ಸಮಯಕ್ಕೆ ಮೊದಲೇ ಕೂದಲು ಬೆಳಗಾಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದಲ್ಲ. ಕೆಲವು ಜನರಿಗೆ ಹಾರ್ಮೋನ್ ವ್ಯತ್ಯಾಸಗಳಿಂದಾಗಿರ್ತದೆ, ಇನ್ನು ಕೆಲವು ಜನರಿಗೆ ಶರೀರದಲ್ಲಿ ಸೂಕ್ಷ್ಮ ಪೋಷಕ ತತ್ವಗಳ ಕೊರತೆಯಿಂದ ಆಗಿರ್ತದೆ, ಇನ್ನು ಕೆಲವು ಜನರಿಗೆ ಮಲಬದ್ಧತೆ ಅಜೀರ್ಣದಿಂದ ಆಗಿರ್ತದೆ. ಇವೆಲ್ಲ ಕಾರಣಗಳನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಸೋರೆಕಾಯಿಗಿದೆ. ಮತ್ತು ಕಣ್ಣಿನಲ್ಲಿ ಸಮಸ್ಯೆಗಳು ಉಂಟಾಗಿರ್ತವೆ ವಿಟಮಿನ್ಸ್ಗಳ ಕೊರತೆಯಿಂದ. ಅವೆಲ್ಲ ಸಮಸ್ಯೆಗಳನ್ನು ಕಣ್ಣುರಿ ಆಗಿರ್ಬೋದು, ಕಣ್ಣಿನಲ್ಲಿ ಪೊರೆ ಬರೋದಾಗಿರ್ಬೋದು, ಆಮೇಲೆ ಕಣ್ಣಿನಲ್ಲಿ ಕೆಲವು ಜನರಿಗೆ ಗೆಡ್ಡೆ ಬೆಳ್ಕೊಂಡಿರ್ತದೆ, ಗ್ಲುಕೋಮಾ, ಕಲರ್ ಬ್ಲೈಂಡ್ನೆಸ್, ಇವೆಲ್ಲ ಸಮಸ್ಯೆಗಳನ್ನು ಸೋರೆಕಾಯಿಯನ್ನು ನಾವು ಸೇವನೆ ಮಾಡ್ಕೊಳ್ಳೋದ್ರಿಂದ ನಿವಾರಣೆ ಮಾಡ್ಕೊಳ್ಬೋದು. ಸೋರೆಕಾಯಿ ಅದರ ಜೊತೆ ಕ್ಯಾರೆಟು ಅದ್ಭುತವಾಗಿ ಸಹಾಯ ಮಾಡ್ತದೆ. ಇದಾದ ಮೇಲೆ ಸೋರೆಕಾಯಿಯನ್ನು ಸೇವನೆ ಮಾಡಿದ್ರೆ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಆಮೇಲೆ ಸೋರೆಕಾಯಿಯನ್ನು ಸೇವನೆ ಮಾಡಿದ್ರೆ BP ಗುಣ ಆಗ್ತದೆ, ಡಯಾಬಿಟಿಸ್ ನಿವಾರಣೆ ಆಗ್ತದೆ, ಹೃದಯದ ಸಮಸ್ಯೆ ನಿವಾರಣೆ ಆಗ್ತದೆ, ಚರ್ಮದ ಸಮಸ್ಯೆಗಳು ಸೋರಿಯಾಸಿಸ್ ಆಗಿರ್ಬೋದು, ಇಚ್ಚಾಸಿಸ್ ಆಗಿರ್ಬೋದು, ಗ್ಯಾಂಗ್ರೀನ್ ಆಗಿರ್ಬೋದು, ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಸೋರೆಕಾಯಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತದೆ. ಕೆಲವು ಜನರಿಗೆ ಮುಖದ ಮೇಲೆಲ್ಲ ಗುಳ್ಳೆ ಗುಳ್ಳೆ ಬರ್ತಾ ಇರ್ತವೆ, ಅದೆಲ್ಲ ಪಿತ್ತ ವೃದ್ಧಿ ಆಗೋದ್ರಿಂದ ಬರ್ತದೆ. ಅಂತಹ ಪಿತ್ತಜ ವ್ಯಾಧಿಗಳನ್ನು ನಿವಾರಣೆ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸೋರೆಕಾಯಿಗಿದೆ. ಬಿಕಾಸ್ ಸೋರೆಕಾಯಿದು ಶೀತವೀರ್ಯ ದ್ರವ್ಯ. ಹಾಗಾಗಿ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರತಕ್ಕಂಥ ಸೋರೆಕಾಯಿಯನ್ನು ಹೇಗೆ ಬಳಸೋದು? ಒಂದು ಪಲ್ಯ ರೂಪದಲ್ಲಿ ಸೋರೆಕಾಯಿನ ಬಳಸಬೇಕು. ಪಲ್ಯ ಅಂದರೆ ಎಷ್ಟೆಲ್ಲ ಮಸಾಲೆ ಗಿಸಾಲೆ ಎಣ್ಣೆ ಗಿಣ್ಣೆ ಎಲ್ಲ ಹಾಕ್ಕೊಂಡು ತಿನ್ನಬಾರ್ದು. ಪಲ್ಯ ಮಾಡೋದು ಹೆಂಗೆ? ಹೆಚ್ಚು ಎಣ್ಣೆ ಮಸಾಲೆ ಇರಬಾರ್ದು, ಸ್ವಲ್ಪ ಮಾತ್ರ ಹಾಕಬೇಕು. ಇದ್ರ ಪಲ್ಯ ಸೇವನೆ ಮಾಡ್ಬೋದು, ಇದ್ರ ಸಾರು ಸೇವನೆ ಮಾಡ್ಬೋದು. ಸೋರೆಕಾಯಿನ ಸಾರು ರೂಪದಲ್ಲಿ ಸೇವನೆ ಮಾಡ್ಬೋದು. ಇನ್ನು ಸೋರೆಕಾಯಿನ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಅದ್ಭುತವಾಗಿ ನಿಮ್ಮ ಶರೀರದಲ್ಲಿ ಪಿತ್ತ ಮತ್ತು ವಾತ ವಿಕಾರಗಳು ದೂರ ಆಗ್ತವೆ. ಹಾಗಿದ್ರೆ ಇಷ್ಟೆಲ್ಲ ಲಾಭವನ್ನು ಹೊಂದಿರತಕ್ಕಂಥ ಸೋರೆಕಾಯಿನ ನೀವು ಪ್ರತಿನಿತ್ಯ ಬಳಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ವಿಶೇಷ ಸೂಚನೆ. ನಮ್ಮ ಆಶ್ರಮದಲ್ಲಿ ಎಲ್ಲಿನೂ ಗುಣ ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ಆಯುರ್ವೇದ, ವನಮೂಲಿಕೆ, ನಿಸರ್ಗ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ, ಯೋಗ ಚಿಕಿತ್ಸೆಗಳ ಮೂಲಕ ಪರಿಹಾರವನ್ನು ಒದಗಿಸಿ ಕೊಡಲಾಗ್ತದೆ. ಇದನ್ನು ಪ್ರಚಾರಕ್ಕಾಗಿ ನಾವು ಹೇಳ್ತಾ ಇಲ್ಲ, ಜನ ಜಾಗೃತಿಗಾಗಿ ಹೇಳ್ತಾ ಇದ್ದೇವೆ. ಆಸಕ್ತಿ ಉಳ್ಳವರು, ಸ್ವತಂತ್ರವಾಗಿ ಆಲೋಚನೆ ಮಾಡತಕ್ಕಂಥ ಶಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡಬಹುದು. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, SSLC PUC ಆಗಿರೋ ಮಕ್ಕಳಿಗೆ ನಾವು ಪಂಚಕರ್ಮ ಮತ್ತು ಯೋಗ ಚಿಕಿತ್ಸೆಯ ತರಬೇತಿಯನ್ನು ಕೊಡ್ತೇವೆ. ಡಿಪ್ಲೊಮಾ ಇನ್ ಯೋಗ, ಡಿಪ್ಲೊಮಾ ಇನ್ ಪಂಚಕರ್ಮ ಸರ್ಟಿಫಿಕೇಟನ್ನು ಉಚಿತವಾಗಿ ನಾವು ಕೊಡಿಸ್ತೇವೆ. 6 ತಿಂಗಳ ಕಾಲ ತರಬೇತಿ ಇರ್ತದೆ, ಅದಾದ ಮೇಲೆ ಅವರಿಗೆ ಜಾಬ್ ಇರ್ತದೆ. ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಜ್ಞಾನ ವಾಹಿನಿಯನ್ನು ನೀವೆಲ್ಲರೂ ಬೆಂಬಲಿಸಬೇಕು. ಅದರ ಜೊತೆಗೆ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಈ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಈ ಒಂದು ಸತ್ಯಾಂಶಗಳು ಭಾರತೀಯರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಭಾರತವನ್ನು ಬೆಂಬಲಿಸಬೇಕು ಅಂದರೆ ಸ್ವದೇಶಿ ಚಿಕಿತ್ಸೆಗಳನ್ನು ಬೆಂಬಲಿಸಬೇಕು. ಇದು ಕೂಡ ಒಂದು ದೇಶ ಸೇವೆನೇ. ದೇಶ ಸೇವೆ ಗಡಿಯಲ್ಲಿ ಸೈನಿಕರು ಮಾಡ್ತಾ ಇದ್ದಾರಲ್ವಾ, ನಾವು ಇಂಥ ವಿಚಾರಗಳನ್ನು ನಾವು ಹೆಚ್ಚು ಪ್ರಚಾರ ಮಾಡಿದರೆ ಇದು ಅದ್ಭುತವಾಗಿರ್ತಕ್ಕಂಥ ದೇಶ ಸೇವೆ ಆಗ್ತದೆ. ದೇಶ ಸೇವೆನೇ ಈಶ ಸೇವೆ. ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು.